ತಗೋಬೇಕಲ್ಲ ರೀ ಒಂದು ಚೂರು ಸಣ್ಣ ಗುಡ್ ಮಾರ್ನಿಂಗ್. ಟೈಮ್ ಬಂದು 11:35 ಆಗಿದೆ. ಇವಾಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಕೆಲಸನೂ ಮುಗೀತು, ಹಾಗೆ ಮಧ್ಯಾಹ್ನದ ಅಡುಗೆ ಕೆಲಸನೂ ಮುಗೀತು. ಯಾಕೆ ವ್ಲಾಗ್ನ ಶುರು ಮಾಡಿದೆಯಪ್ಪ ಅಂತ ಅಂದರೆ ಸುಮ್ಮನೆ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳಿ. ಇವತ್ತು ಮನೆ ಕ್ಲೀನ್ ಮಾಡೋದು, ಮನೇನ ಫುಲ್ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಹಬ್ಬಕ್ಕಾಗಿ. ನಮ್ಮನೆಯವರು ಬಲೆ ಹೊಡೆದು ಕೊಟ್ಟರು ಬೆಳಗ್ಗೆ, ಬೆಳಗ್ಗೆ ಅಲ್ಲ ಅವ್ರು ಬಂದ್ಮೇಲೆ ಹೊಡೆದು ಕೊಟ್ಟರು. ಫಸ್ಟು ನಾನೇನು ಮಾಡಿದೆ, ಇವತ್ತು ಎಷ್ಟೊತ್ತಿಗೆ ಇದ್ದಿದ್ವಿ ಗೊತ್ತಾ, 4:30 ಇದ್ದಿದ್ವಿ. 5 ಗಂಟೆಯಿಂದ ಶುರು ಮಾಡಿರೋಳು ನಾನು. ಇವಾಗ ಜಸ್ಟ್ ಕುತ್ಕೊಂಡಿದ್ದೀನಿ. ನಮ್ಮನೆಯವ್ರು ಈಗ ಊರಿಗೆ ಹೋದರು, ಅವ್ರನ್ನ ಕಳಿಸಿ ಬಾಗಿಲಾಕಿ ಯಾಕೋ ಮನಸ್ಸು ತಡಿಲಿಲ್ಲ ನನಗೆ. ವ್ಲಾಗ್ ಮಾಡಿದ್ರೆ ಊಟ ತಿಂಡಿನಾದ್ರು ಬಿಡ್ತೀನಿ, ವ್ಲಾಗ್ ಮಾಡೋದು ಬಿಡಕ್ಕೆ ನನಗೆ ಮನಸ್ಸೇ ಆಗ್ತಿಲ್ಲ. ಹಾಗಾಗಿ ವ್ಲಾಗ್ನ ಶುರು ಮಾಡಿದೆ. ನನ್ನ ತುಂಬ ವ್ಲಾಗ್ಗಳು ಇದ್ದಾವೆ, ನನಗೆ ಎಡಿಟ್ ಮಾಡೋಕ್ಕಾಗದೇ ಇರೋಷ್ಟು ವ್ಲಾಗ್ ಇದ್ದಾವೆ. ಆದರೆ ನಂಗೆ ಒಂದು ಹುಚ್ಚು, ಇವತ್ತು ನಾಳೆ 2 ದಿನ ವ್ಲಾಗ್ ಮಾಡೋದು ಬೇಡ ಅಂತ. ನಾನು ಯಾವಾಗಲೂ ಏನು ಮಾಡ್ತಿದ್ದೆ, ಕೆಲಸದವ್ರನ್ನ ಕರ್ಕೊಂಡು ಫಸ್ಟು ಮೇಲೆ ಒಂದಿನ ಫುಲ್ ಕ್ಲೀನ್ ಮಾಡ್ಕೊತಿದ್ದೆ, ಆಮೇಲೆ ನೆಕ್ಸ್ಟ್ ಡೇ ಕೆಳಗಡೆ ಕ್ಲೀನ್ ಮಾಡ್ತಿದ್ದೆ. ಹಂಗೆ ಮಾಡ್ತಾಯಿದ್ದೆ. ಈಗ ಇವತ್ತು ಸ್ವಲ್ಪ ಉಲ್ಟಾ ಆಯಿತು, ಕೆಳಗಡೆನೆ ಫಸ್ಟು ಕ್ಲೀನ್ ಮಾಡಿಕೊಂಡೆ, ಮೇಲ್ಗಡೆ ನಾಳೆ ಕ್ಲೀನ್ ಮಾಡೋಣ ಅಂತ ಅಂದರು ನಮ್ಮನೆಯವರು. ಹಾಗಾಗಿ ಮೇಲ್ಗಡೆದೇನು ಮುಟ್ಟಕ್ಕೆ ಹೋಗಿಲ್ಲ, ಎಲ್ಲ ತೊಗೊಂಡೋಗಿ ಹಿಡಿ ಗಿಡಿ ಎಲ್ಲ ಮೇಲೆ ಇಟ್ಟು ಬಂದಿದ್ದೀನಿ. ನಾಳೆ ಬೆಳಗ್ಗೆ ಎದ್ದರು ಮೇಲೆ ಕ್ಲೀನ್ ಮಾಡ್ಕೊತೀನಿ. ಇವತ್ತು ದೇವ್ರ ಕೋಣೆ, ಅಡುಗೆ ಮನೆ, ಇದಿಷ್ಟು ಹಾಲು ಫುಲ್ ಕ್ಲೀನ್ ಆಯಿತು. ಕಿಟಕಿ ಒಂದು ಇಲ್ಲಿ ತನಕ ಆಗಿದೆ, 1, 2, 3 ಕಿಟಕಿ ಆಗಿದೆ. ಇಲ್ಲಿಂದ 3 ಕಿಟಕಿ ನಾನು ಮಾಡ್ತೀನಿ, ಆ ಕಡೆ ನಂಗೆ ಸಿಗೋದಿಲ್ಲ, ನಾನು ಸ್ವಲ್ಪ ಕುಳ್ಳಿ ಇರೋದಕ್ಕೆ ಅದು ಸಿಗೋಲ್ಲ. ಅದೆರಡು ಕಿಟಕಿ ಒಂದು ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ ನಮ್ಮನೆಯವರಿಗೆ. ನಾನು 3 ದಿನ ಇಟ್ಕೊಂಡಿದ್ದೀನಿ ಈ ಸಲ ಮನೆ ಕ್ಲೀನ್ ಮಾಡೋದನ್ನ. ಒಂದೇ ದಿನ ಆಗೋದಿಲ್ಲ, ನಮ್ಮನೆಯವ್ರು ಕೆಲಸದವ್ರನ್ನ ಕರ್ಕೊಂಡು ಮಾಡು ಅಂದರು. ನನಗೆ ಕೆಲಸದವ್ರನ್ನ ಕರ್ಕೊಂಡ್ರೆ ಏನು ಗೊತ್ತಾ, ನಾನು ಇಡೀ ದಿನ ಅವ್ರ ಜೊತೆಗೆ ಇರ್ಬೇಕು. ನನಗೆ ಯಾಕೋ ಕೆಲಸ ಅಂದರೆ ಒಂಥರ ಭಯ ಥರ ಅನಿಸಿದೆ. ಬೆವರಿ ನಾನು ಹಣೆಗೆ ಇಟ್ಟಿರೋದು ಹೋಗಿದೆ ನೋಡಿ. ನನಗೆ ಯಾಕೋ ಕೆಲಸನೇ ಬೇಡ ಅಂದಂಗಾಗಿದೆ. ಅದಕ್ಕೆ ನಾನು ಇಲ್ಲ ರೀ, ನಾನು ಆರಾಮಾಗಿ, ನಾನು ತುಂಬ ಟೆನ್ಷನ್ ತೊಗೊಂಡು ಕೆಲಸ ಮಾಡಲ್ಲ, ಆರಾಮಾಗಿ ನಿಧಾನವಾಗಿ ಮಾಡ್ತೀನಿ ಅಂತೇಳಿ ಬೇಗ ಎದ್ದು, ಬೇಗ 5 ಗಂಟೆಗೆ ಎದ್ದರೆ ಏನು ಗೊತ್ತಾ, ಸುಸ್ತು ಆಗೋದಿಲ್ಲ. ನಮ್ಮನೆಯವರು ಅವಾಗ ಎದ್ದಾಗ ಬಲೆ ಹೊಡೆದ್ಕೊಟ್ಟಿದ್ರೆ ಸರಿ ಆಗ್ತಾಯಿತ್ತು. ಅದು ನಮ್ಮದು ಬಲೆ ಹೊಡೆಯ ಕೋಲು, ನಮ್ಮ ಶ್ರೇಯು ಏನು ಮಾಡಿದಾನಂತ ಗೊತ್ತಿಲ್ಲ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಮತ್ತು ಹೋಗಿ ನಮ್ಮನೆಯವರು ಬರಬೇಕಿದ್ರೆ ತರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಕಾರ್ದೇನೋ ರಿಪೇರಿ ಕೊಟ್ಟಿದ್ರು, ಕಾರ್ ಇರಲಿಲ್ಲ, ಹಾಗಾಗಿ ಬೈಕಲ್ಲಿ ತರಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಾಗೆ ಬಂದರು. ಆಮೇಲೆ ನಾನು ನಮ್ಮನೆಯವರು ಅಲ್ಲಿ ಹೋಗಿ, ಅಲ್ಲ ಅಂಗನವಾಡಿ ಇದೆ, ಅಲ್ಲೊಂದು ನೀಲಗಿರಿ ಮರ ಇದೆ, ಅದರಲ್ಲಿ ಒಂದು ಉದ್ದ ಕೋಲ್ನ ಕಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಅದನ್ನು ಹಿಡಿನೂ ಸೇರಿಸೇ ಇಟ್ಟಿದ್ದೀನಿ. ಅದನ್ನು ಕೆಲಸ ಆದಮೇಲೆ ಕಟ್ಬಿಡೋಣ ಅಂತ, ಮೇಲ್ಗಡೆ ಆ ಕಡೆ ಸೈಡಿಗೆ ಬಟ್ಟೆ ಒಣಗಿಸ ಕಡೆ ಕಟ್ಟೋಣ ಅಂತ ಮಾತಾಡಿದ್ದೀವಿ ನಾನು ನಮ್ಮನೆಯವರು. ಅದೊಂದು ಪರ್ಮನೆಂಟಾಗಿ ಅದಿರಲಿ ಅಂತೇಳಿ ತುಂಬ ಚೆನ್ನಾಗಿ ಟೈರು ತಂದಿದ್ರು. ಹಗ್ಗ ಹಾಕಿ ಕಟ್ಟಿದ್ರೆ ಲೂಸ್ ಆಗಿಬಿಡುತ್ತೆ, ಹಾಗಾಗಿ ಟೈರ್ ಹಾಕಿ ಕಟ್ಟಿದ್ದೀವಿ. ನಂಗೇನು ಗೊತ್ತಾ, ಅದು ಅಂಗಡಿಗಳಲ್ಲಿ ಸಿಗುತ್ತೆ ಗೊತ್ತಾ ಬಲೆ ಹೊಡಿ, ರೌಂಡ್ ರೌಂಡ್ ಅಂತ, ಅದು ಅಷ್ಟು ಇಷ್ಟ ಆಗೋದಿಲ್ಲ. ಇದಂಗೆ ಇದು ಕಡ್ಡಿ ಹಿಡಿ ಇರುತ್ತೆ ಗೊತ್ತಾ, ಅದರದ್ದೇ ತೆಂಗಿನ ಗರಿ ಇದು ಹಿಡಿ ಇರುತ್ತೆ ಗೊತ್ತಾ, ಅದರಲ್ಲಿ ಹೊಡೆದ್ರೇ ನಂಗೊಂದು ಸಮಾಧಾನ ಆಗುತ್ತೆ, ತುಂಬ ಕ್ಲೀನ್ ಆಗುತ್ತೆ ಕೂಡ. ಸದ್ಯ ಕೆಳಗಡೆ ಬಂದು ಇವತ್ತು ಕ್ಲೀನ್ ಆಯಿತು. ಇನ್ನೊಂದು ಚೂರು ಇದೆ, ಟಿ ವಿ ಸ್ಟ್ಯಾಂಡ್ ಒಂದು ನಾನು ಮಾಡೋದಿಲ್ಲ ಅಂದರೆ, ಟಿ ವಿ ಸ್ಟ್ಯಾಂಡ್ ಒಂದು, ಆಮೇಲೆ ಇದೊಂದು ಚೂರು ಮೇಲ್ಗಡೆ ಎಲ್ಲ ಒರೆಸ್ಕೊಂಡಿದ್ದೀನಿ. ಇದು ಶ್ರೇಯದು ಅಷ್ಟೇ ಎಲ್ಲ ಏನೇನೋ ಇದ್ದಾವೆ, ಅದನ್ನೆಲ್ಲ ತೆಗೆದು ಅತ್ಲಾಗೆ ಎಸೆಯೋಣ ಅಂತ ನಾಳೆ ಅದನ್ನು ಇಟ್ಕೊಂಡಿದ್ದೀನಿ. ನಾಳೆ ಇಲ್ಲ ನಾಡ್ದು 3 ದಿನ ಇದು ಮನೆ ಕ್ಲೀನಿಂಗನ್ನು ಇಟ್ಕೊಂಡಿದ್ದೀವಿ. ನಾಳೆ ಮೇಲ್ಗಡೆ ಕ್ಲೀನ್ ಮಾಡ್ಕೊತೀನಿ. ಟಿ ವಿ ಸ್ಟ್ಯಾಂಡ್ ಆದರೆ ನಮ್ಮನೆಯವ್ರು ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ನಾನು ಮಾತ್ರ ಟಿ ವಿ ಸ್ಟ್ಯಾಂಡ್ ಕ್ಲೀನ್ ಮಾಡೋದಿಲ್ಲ, ಅದರಲ್ಲಿ 108 ಹಡಪ ಇದ್ದಾವೆ, ಅವನ್ನೆಲ್ಲ ಎತ್ತಿ ಮಾಡಿ ನಂಗೆ ಆಗೋದಿಲ್ಲ ಅಂತ ಹೇಳ್ತೀನಿ. ನಾನು ಮಾಡ್ಕೊತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಟಿ ವಿ ಸ್ಟ್ಯಾಂಡಿಗೆ ಹೋಗಿಲ್ಲ ನಾನು. ಇದನ್ನು ನಾನು ನಾಳೆ ಮಾಡ್ಕೊತೀನಿ. ಅವ್ರು ಅದನ್ನು ಮಾಡ್ಬೇಕಾದ್ರೆ ನಾನು ಇದನ್ನು ಮಾಡ್ಕೊತೀನಿ. ನಾಳೆ ಮೇಲ್ಗಡೆ ಕ್ಲೀನ್ ಮಾಡಿಕೊಂಡು ಕಿಟಕಿ ಒಂದು ಒರೆಸ್ಕೊಂಡ್ರೆ ನನ್ನ ಮನೆ ಕ್ಲೀನಿಂಗ್ ಕೆಲಸ ಮುಗೀತು ಅಷ್ಟೇ. ಯಪ್ಪ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅನಿಸುತ್ತೆ. ನಮ್ಮಮ್ಮ ಅಂತೂ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊತಾರೆ. ಅವಾಗಲೂ ಅವರಿಗೂ ಅಷ್ಟೇ ಬರ್ತಿದ್ರು ರೇವತಕ್ಕ ಅಂತ ಎಲ್ಲ, ಇವಾಗ ಅವಳು ಬರೋದಿಲ್ಲ. ಹಾಗಾಗಿ ಅಮ್ಮನೇ 2 ದಿನ 3 ದಿನ ಯಾವಾಗುತ್ತೆ ಅವಾಗ ಅವ್ರು ಏನಂತ ಗೊತ್ತಾ, ಸಂಜೆಗೂ ಶುರು ಮಾಡ್ತಾರಂತೆ ಕೆಲಸನ. ನನಗೆ ಸ್ನಾನ ಯಾವಾಗಾಯಿತೋ ನನಗೆ ಏನೂ ಮಾಡೋಕ್ಕಾಗೋದಿಲ್ಲ. ಸ್ನಾನ ಮಾಡಬೇಕಾದ್ರೆ ಇವತ್ತು ಇಡೀ ದಿನ ಕೆಲಸ ಮಾಡೋದ್ರೂ ಮಾಡ್ತೀನಿ, ಸ್ನಾನ ಮಾಡಿದ ಮೇಲೆ ಮಾತ್ರ ನನಗೆ ಏನೂ ಕೆಲಸ ಆಗೋಲ್ಲ. ಹಂಗಾಗುತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ಎಲ್ಲ ತೊಳೆದು ಇಟ್ಟಿದ್ದೀನಿ, ಬಾಕ್ಸ್ಗಳು ಅಷ್ಟೇ. ಏನಾಯಿತು ಅಂದರೆ ಅದು ಪ್ಲಾಸ್ಟಿಕ್ ಬಾಕ್ಸ್ಗಳದ್ದು ಕೆಲವೊಂದು ಮುಚ್ಚಳ ಎಲ್ಲ ಹೋಗಿದೆ,
ಅದಕ್ಕೆ ನಮ್ಮ ಮನೆಯವರು ಅಂದ್ರು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೆಲ್ಲ ತೆಗಿಯೋಣ. ಇನ್ನು ನಾನಂದೆ ಇನ್ನೊಂದು 5 ಬಾಕ್ಸ್ ತಗೊಳ್ಳೋಣ, ಒಂದು 5-5 ಕೆಜಿದು 5 ಬಾಕ್ಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದು ಎಷ್ಟು ಕೆಜಿದು ಗೊತ್ತಿಲ್ಲ, ಬಾಕ್ಸ್ ಇದೆ ನಂಗೆ ಆ ಸೈಜಿಂದ ಒಂದು 5 ಬಾಕ್ಸ್ ತಂದರೆ ನನಗೆ ಸಾಕು ಅಂತ ಅಂದಿದ್ದೀನಿ. ಎಲ್ಲ ತೆಗಿಯೋಣ ಅಂತ, 10 ವರ್ಷ ಆಯಿತು ಇನ್ನೂ ಎಂಥ ಪ್ಲಾಸ್ಟಿಕ್ ಯೂಸ್ ಮಾಡೋದು ಅಂತ. ಇವಾಗೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬಿಟ್ಟಿದ್ದಾರೆ ಗೊತ್ತಾ, ಗಾಜು ಆಮೇಲೆ ಸ್ಟೀಲ್ದೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಅದೇ ನಮ್ಮ ಮನೆ ಊರಿಂದ ಬಂದಮೇಲೆ ಹೋಗೋಣ ಅಂತ ಅಂದಿದ್ದಾರೆ. ಅದೇ ವ್ಲಾಗ್ ಮಾಡೋದು ಬೇಡ ಅನ್ಕೊಂಡಿದ್ದೆ, ಯಾಕೋ ಮನಸ್ಸು ತಡಿಲೇ ಇಲ್ಲ, ಹಾಗಾಗಿ ವ್ಲಾಗ್ನು ಕೂಡ ಇಲ್ಲೆಲ್ಲ ನೋಡಿ ತೊಳೆದು ಒರೆಸಿ ಅದರೊಳಗೆಲ್ಲ ಹಾಕಿ ಇಟ್ಟಿದ್ದೀನಿ. ನಂಗೆ ಇಷ್ಟು ಬಾಕ್ಸ್ಗಳು ಬೇಡ, ಅದಕ್ಕೆ ಒಂದು 5 ಬಾಕ್ಸ್ ತರೋಣ ಅಂತ. ಮೇಲ್ಗಡೆ ಇದೆಯಲ್ಲ ರೆಡ್ ಕಲರ್ದು, ಅದ್ರದ್ದೆಲ್ಲ ಮುಚ್ಚಳ ಹೋಗಿದೆ, ತೋರಿಸ್ತೀನಿ. ಇದನ್ನು ತೊಳೆದಿಲ್ಲ, ಇದನ್ನ ಅತ್ಲಾಗ ಎಸೆಯೋಣ ಅಂತ ನೋಡಿ, ಈ ಥರ ಆಗಿದೆ. ಅದಕ್ಕೇ ಎಲ್ಲ ತೆಗಿಯೋಣ ಅಂತ, ತೆಗೆದು ಸ್ಟೀಲ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇವತ್ತು ಏನಾಗುತ್ತೆ ಅಂತ, ಹೋದರೆ ಅದನ್ನು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ. ಇದು ಅಷ್ಟೆಲ್ಲ ತೊಳೆದು ಇಟ್ಟಿದ್ದೀನಿ. ಮೇಲ್ಗಡೆ ಎಲ್ಲ ನಮ್ಮ ಮನೆಯವರು ಪೇಪರ್ ಹಾಕಿ ಮೇಲ್ಗಡೆ ಕಸ ಹೊಡ್ಕೊಟ್ಟಿದ್ದು ಅವರೇನೆ. ಇಲ್ಲೊಂದು ನಂಗೆ ಈ ಸೈಜಿಂದು ಒಂದು 5 ಬಾಕ್ಸ್ ಆದರೆ ಸಾಕು, ಅದೇ ಥರದೇ ತೊಗೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಈ ಸೈಜಿಂದಾದರೆ ಸಾಕು ನನಗೆ, ಬೇಳೆ ಕಾಳು ಎಲ್ಲ ಹಾಕೋದಕ್ಕೆ ಸರಿಯಾಗುತ್ತೆ. ಇಲ್ಲೊಂದು 5 ಬಾಕ್ಸ್ ಇಟ್ಟರೆ ಸಾಕು. ನಮ್ಮನೆಯವ್ರು ಏನಂತಾರೆ ಗೊತ್ತಾ, ಈ ಥರದ್ದು ಇದ್ದರೆ ಅದರಲ್ಲಿ ಹೆಸರು ಬರೆದಿಡು ಅಂತ ಹೇಳ್ತಾರೆ. ನಾನು ಒಂದೊಂದ್ಸಲ ಒಂದೊಂದು ಹಾಕ್ತೀನ, ಅದಕ್ಕೆ ನಂಗೆ ಹೆಸರು ಬರೆದ್ರೆ ಸರಿಯಾಗಲ್ಲ. ಏನಾದರೂ ಹುಡುಕ್ಬೇಕು ಅಂದರೆ ಎಲ್ಲ ಬಾಕ್ಸ್ ಮುಚ್ಚಳನ್ನು ತೆಗಿಬೇಕು, ಯಾಕಂದರೆ ಇದನ್ನು ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ಅದೇ ಗೊತ್ತಿಲ್ಲ ಏನಾಗುತ್ತೆ ನೋಡಬೇಕು. ಈಗ ಇದಿಷ್ಟ ಆಗಿತ್ತು ಇವತ್ತು ನನ್ನ ಮನೆ ಕ್ಲೀನಿಂಗ್ ಕತೆ. ಬೆಳಗ್ಗೆ 2 ಗ್ಲಾಸ್ ನೀರು ಕುಡಿದವಳು, ಇನ್ನೂ ನೀರು ಕುಡ್ದಿಲ್ಲ, ತಿಂಡಿ ತಿಂದಳು ನೀರು ಕುಡ್ದಿಲ್ಲ, ಹಾಗಾಗಿ ಬೆಲ್ಲ ನೀರನ್ನಾದ್ರೂ ಕುಡಿಯೋಣ ಅಂತ ಬಂದೆ. ಸ್ವಲ್ಪ ಅಡುಗೆ ಮನೆಯನ್ನು ಕೂಡ ಬದಲಾಯಿಸಿದ್ದೀನಿ ನಾನು. ಇದು ಅಲ್ಲಿ ಮೂಲೆಯಲ್ಲಿತ್ತು, ಅದನ್ನು ತೆಗೆದು ಇಲ್ಲಿ ಹಾಕಿದ್ದೀನಿ, ಇದನ್ನು ತೆಗೆದು ಅಲ್ಲಿಗೆ ಹಾಕಿದ್ದೀನಿ. ಏನೋ ಒಂಚೂರು ಬದಲಾವಣೆ ಮಾಡಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ನಮ್ಮನೆಯವರಿಗೆ ಇಷ್ಟ ಆಯಿತೋ ಇಲ್ಲ ಅನ್ನೋದು ಗೊತ್ತಿಲ್ಲ, ಬರೀ ಏನೋ ಒಂದು ಕಮೆಂಟ್ ಹೊಡೆದ್ರು ನಂಗೆ ಸಿಟ್ಟು ಬಂತು. ಬೆಳಗ್ಗೆನೆ ನೀವು ಚೆನ್ನಾಗಿ ಆಗಿದೆಯೋ ಅಥವಾ ಇಲ್ವೋ ಅಂತ ಹೇಳಿ ಅಂತ ಹೇಳ್ದೆ. ಇಲ್ಲ ಚೆನ್ನಾಗಾಗಿದೆ, ನೀನು ಮಾಡಿದ್ಮೇಲೆ ಚೆನ್ನಾಗಾಗಿದೆ ಅಂದರು. ಅದೇನೋ ವ್ಯಂಗ್ಯವಾಗಿ ಹೇಳಿದ್ರು, ನಿಜವಾಗಿ ಹೇಳಿದ್ರು ನಂಗೆ ನಿಜ ಗೊತ್ತಾಗಿಲ್ಲ, ನೋಡೋಣ ವಿಡಿಯೋದಲ್ಲಿ ಹೆಂಗೆ ಬರುತ್ತೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಏನಂದರೆ ಎಣ್ಣೆ ಬಾಟ್ಲಿ ಇಡೋದಕ್ಕೆ ನನಗೆ ಜಾಗ ಸಾಕಾಗ್ತಾ ಇಲ್ಲ, ಅದಕ್ಕೆ ಇದಕ್ಕೆ ಬೇರೆ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಇಲ್ಲೇನಾದರೂ ಹೊಡಿಯೋದು ಅಥವಾ ಇಲ್ಲೊಂದು ಟ್ರೇ ಥರ ತರಿಸಿ ಇಲ್ಲಿ ಇಡೋದು ನೋಡೋಣ ಅಂತ ಸುಮ್ಮನೆ ಈಗ ಅಡ್ಜಸ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಇಲ್ಲೇ ಹಾಗೆ ನಿಂತಿದೆ ಸಾಕು, ಇದನ್ನು ನಾನು ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಅಷ್ಟೇ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ, ಇಲ್ಲೆಲ್ಲ ಇದಿಟ್ಟಿದ್ದೀನಿ, ಇದು ಅರಿಶಿನ ಮತ್ತು ಸಾಸಿವೆ ಜೀರಿಗೆ ಇಟ್ಟಿದ್ದೀನಿ, ಕೆಳಗಡೆ ಟೀ ಕಾಫಿದು ಇಟ್ಟಿದ್ದೀನಿ. ಇದೊಂದು ಬದಲಾಯಿಸ್ಬೇಕು, ತುಂಬ ವರ್ಷ ಆಯ್ತು ಇದೊಂದು ಬದಲಾಯಿಸ್ಬೇಕು ಅಂತ ಇದ್ದೀನಿ. ಅದು ಯಾಕೋ ಮುಹೂರ್ತ ಕೂಡಿ ಬರ್ತಾ ಇಲ್ಲ, ಇಲ್ಲೋ ಅಷ್ಟೆ. ಈ ಥರದ್ದು 2 ಇಟ್ಕೊಂಡಿದ್ದೆ, ಈಗ 1 ಇಟ್ಕೊಂಡಿದ್ದೀನಿ. ನನಗೂ ಯಾಕೋ ಇದೊಂಥರ ಸಮಾಧಾನ ಅನ್ನಿಸ್ತಾ ಇಲ್ಲ, ನೋಡೋಣ ಇದು ಹಿಂಗೆ ಇರುತ್ತೋ ಮತ್ತೆ ಬದಲಾಗುತ್ತೋ ಅನ್ನೋದು ನನಗೂ ಗೊತ್ತಿಲ್ಲ. ಚೆನ್ನಾಗಿ ಅನಿಸಿಲ್ಲ ಅಂದರೆ ಬದಲಾಯಿಸ್ಬಿಡ್ತೀನಿ. ನಾನು ಇಲ್ಲಿ ಬೇರೆ ಸ್ಟ್ಯಾಂಡ್ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಅಮೆಝಾನಲ್ಲಿ ನೋಡಿ ಇಟ್ಕೊಂಡಿದ್ದೀನಿ. ನಮ್ಮನೆಯವರು ಆರ್ಡ್ರ್ ಹಾಕು ಅಂದರು, ನಂದೇನೋ ಬೇರೆ ಬೇರೆ ಪ್ಲ್ಯಾನ್ಗಳಿದೆ, ಅದಕ್ಕೇ ಇದ್ರ ಸಾಹಸಕ್ಕೆ ನಾನು ಹೋಗಿಲ್ಲ, ನೋಡೋಣ. ಆದರೆ ಇದನ್ನ ತೆಗಿತೀನಿ, ಇದು ಚೆನ್ನಾಗಿದೆ, ನಂಗೆ ಇದು ಚೆನ್ನಾಗಿದೆ. ಇದು ಮೀಶೋದಲ್ಲಿ ತರಿಸಿದ್ದು, ನಂಗೆ ತುಂಬ ವರ್ಷಗಳಾಯ್ತು ಇದು. ಇದು ಮೊನ್ನೆ ಮೊನ್ನೆ ಅಮೆಝಾನಲ್ಲಿ ತರಿಸಿದ್ದು, ಚೆನ್ನಾಗಿದೆ. ಮೊನ್ನೆ ಅಂದರೆ ಇದು ತುಂಬ ಹತ್ತಿರ 1 ವರ್ಷ ಆಯ್ತು ಅನಿಸುತ್ತೆ, ನೋಡೋಣ ಏನಾಗುತ್ತೆ ಅಂತ. ನಾನೇನು ಇವಾಗ ಡಿಸೈಡ್ ಮಾಡಲ್ಲ, ಒಂಚೂರು ಏನೋ ಬೇರೆ ಬೇರೆ ಬದಲಾವಣೆಗಳು ಮಾಡೋಂಥದ್ದು ಒಂದು ಪ್ಲ್ಯಾನ್ ಇದೆ. ಅದೇನಾದರೂ ಆದರೆ ಎಲ್ಲ ಫುಲ್ ಅಡುಗೆ ಮನೆಯೇ ಬದಲಾಯಿಸೋಣ ಅಂತ ಅನ್ಕೊ. ಮನೇನ ನಾವು ಕ್ಲೀನ್ ಮಾಡಿದಾಗ ಅದು ಕ್ಲೀನ್ ಆಗಿದೆ ಅಂತ ನನಗೆ ಫೀಲ್ ಬರಬೇಕು, ಅದಕ್ಕೆ ನಮ್ಮ ಮನೆಯವ್ರನ್ನ ಪದೇ ಪದೇ ಕೇಳ್ತಾ ಇದ್ದೆ ಹೇಗಾಗಿದೆ ಹೇಗಾಗಿದೆ ಅಂತ. ನಮ್ಮನೆಯವರು ನಂಗೆ ಅಲ್ಲಿ ಇಟ್ಟಿರೋದು ಅದು ಅಷ್ಟು ಸರಿ ಅನ್ನಿಸ್ತಾ ಇಲ್ಲ, ಹೋದ್ಸಲ ಇಟ್ಟಿದ್ದೆಲ್ಲ ಅದೇ ಸರಿ ಅನ್ನಿಸ್ತಾ ಇತ್ತು, ಒಂದು ಸ್ವಲ್ಪ ದಿನ ಇರಲಿ ಹಾಗೆ ಇಟ್ಟಿದ್ದೀನಿ. ಆಮೇಲೆ ನಾನು ಕೂಡ ಅಡ್ಜಸ್ಟ್ ಆಗ್ತೀನಲ್ಲ ಅದಕ್ಕೇ. ನಾನು ಬೆಳಗ್ಗೆಯಿಂದ ನೀರು ಕೂಡ ಕುಡಿದಿರಲಿಲ್ಲ, ಒಂಥರ ಸುಸ್ತು ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂಚೂರು ಬೆಲ್ಲನ ತಿಂದುಬಿಟ್ಟು ನೀರನ್ನ ಕುಡಿತೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿದೆ, ಕೆಲಸ ಎಲ್ಲ ಮುಗೀತು. ನಾನು ಒಂದು ದಿನವೇ ಎಲ್ಲ ಕೆಲಸಗಳನ್ನು ಮಾಡೋದಿಲ್ಲ, ಒಂದಿನ ಅಡುಗೆ ಮನೆ, ಒಂದಿನ ದೇವ್ರ ಕೋಣೆ, ಈ ಥರ. ಇವತ್ತು ದೇವ್ರ ಕೋಣೆ ಆಯಿತು, ಅಡುಗೆ ಮನೆ ಮೇಲ್ಗಡೆ ಫುಲ್ ಕ್ಲೀನ್ ಮಾಡಿ ಬಲೆ ಇಡೀ ಮನೇನ ಹೊಡೆದುಕೊಟ್ಟು ಹೋಗಿದ್ದಾರೆ ನಮ್ಮನೆಯವರು. ಮತ್ತು ನಾಳೆ ಒಂದಷ್ಟು ಕೆಲಸಗಳನ್ನ ಇಟ್ಕೊಂಡಿದ್ದೀನಿ, ಕಿಟಕಿ ಒರೆಸೋದನ್ನು. ಅದೇನು ಗೊತ್ತಾ, ಬಿಸಿಲು ಏರ್ತಾ ಏರ್ತಾ ಸಾಕಾದಂಗೆ ಆಗುತ್ತೆ, ಹಾಗಾಗಿ ಬಿಸಿಲು ಬರೋದ್ರೊಳಗೇ ನಾನು ಆ ಥರ ಎಲ್ಲ ಕೆಲಸಗಳನ್ನ ಮಾಡ್ಕೊಬಿಡ್ತೀನಿ. ಹಾಗೆ ನಮ್ಮ ಮನೆಯವರು ಬಂದರು, ನಾವೀಗ
ಪೇಟೆಗೆ ಹೋಗ್ತಾ ಇದ್ದೀವಿ. ಈ ಕಡೆ ಸುಮ್ಮನೆ ಒಂದು ರೌಂಡ್ ಬಂದ್ವಿ, ಬರದೆ ತುಂಬ ದಿನ ಆಗಿತ್ತು, ಹಾಗಾಗಿ ಇದು ಹೊಸನಗರ ರೋಡು, ಸುಮ್ಮನೆ ಹೋಗ್ಬರೋಣ ಒಂದು ರೌಂಡ್ ಅಂತ ಕರ್ಕೊಂಡು ಹೋದರು. ಕೆಲಸ ಮಾಡಿ ಮನೆಯಲ್ಲಿ ಇಡೀ ದಿನ ಸುಸ್ತಾಗಿರುತ್ತಲ್ವಾ, ಬೇಜಾರು ಅನ್ನಿಸ್ತಾ ಇತ್ತು, ಹಾಗಾಗಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಕೂಡ ಹೋಗಿ ಆಮೇಲೆ ಪಾತ್ರೆ ಅಂಗಡಿಗೆ ಹೋದ್ವಿ. ಅಲ್ಲಿ ನಾನು ಈ ಥರದ್ದೊಂದು ಬಾಂಡ್ಲಿನ ನೋಡಿದೆ, ತುಂಬಾ ಇಷ್ಟ ಆಯಿತು. ಇದು 2,500 ಹೇಳಿದ್ರು, ಇದರಲ್ಲಿ ಸಣ್ಣದಿದ್ದರೆ ತೊಗೊತಿದ್ದೆ, ಇಷ್ಟು ದೊಡ್ಡದು ನನಗೆ ಅವಶ್ಯಕತೆ ಇಲ್ಲ. ಆದರೆ ನನಗೆ ಈ ಥರದ್ದೊಂದು ಬಿರಿಯಾನಿ ಹಂಡಿ ಬೇಕು, ಇಲ್ಲಾಂದರೆ ನನಗೆ ಬಿರಿಯಾನಿ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆಯೂ ಕೂಡ ಬೇಕು. ಯಾಕಂದರೆ ಮಕ್ಕಳೆಲ್ಲ ದೊಡ್ಡವರಾಗ್ತಾ ಇದ್ದಾರೆ, ಅವ್ರು ಬಂದಾಗಷ್ಟೇ ನಾನು ಬಿರಿಯಾನಿ ಮಾಡೋದಲ್ಲ. ನಾನು ಟೀ ಮತ್ತು ಕಾಫಿದು ಅದು ತೊಗೋಬೇಕು ಅಂದೆ ಅಲ್ಲ, ಅದು ಚೆನ್ನಾಗಿತ್ತು. ನಂಗೆ ಇದು ಒಂಥರ ಇಷ್ಟ ಆಯಿತು, ನಮ್ಮನೆಯವ್ರು ಹೇಳ್ದಂಗೆ. ಅದ್ರ ಮೇಲುಗಡೆ ಮತ್ತೆ ನಾನು ಚೀಟಿ ಬರಿಬೇಕಾಗುತ್ತೆ, ಅದಕ್ಕೇ ಅದನ್ನು ಬಿಟ್ಟೆ. ಇದು ಚೆನ್ನಾಗಿತ್ತು, ಅದು ಕಲರ್ ಏನಾದರೂ ಹೋಗ್ಬಿಡುತ್ತಾ ಅಂತ ಸುಮ್ಮನಾದೆ. ಮುಂಚೆ ಎಲ್ಲ ಈ ಥರ ಕಂಚಿನ ಕೊಡಪಾನದಲ್ಲೇ ನೀರನ್ನ ಹೊತ್ಕೊಂಡ್ಬರ್ತಾ ಇದ್ದರು, ಕಂಚಿನ ಕೊಡನೇ ವಜ್ಜೆ, ಇನ್ನು ಆ ನೀರು ಹೆಂಗೆ ಹೊರ್ತಾ ಇದ್ದರು. ನನಗೆ ಎಲ್ಲ ಒಂದೇ ಥರದ್ದೇ ಸಿಗಲಿಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಇರೋಂಥದ್ದು ಸಿಕ್ತು. ನನಗೆ ಇದಕ್ಕಿಂತ ಒಂಚೂರು ದೊಡ್ಡದು ಬೇಕು ಅಂತ ಅಂದ್ಕೊಂಡು ಹೋದೆ, ಆದರೆ ಆ ಸೈಜಲ್ಲಿ ಇರಲಿಲ್ಲ. 5 ಬಾಕ್ಸು ಬೇರೆ ಸೈಜಲ್ಲಿ ಇತ್ತು. ಹಾಗೇ ಬರಬೇಕಿದ್ರೆ ಕಾಮನ್ ಬಿಲ್ಲು ಕೂಡ ಕಟ್ಟಿತ್ತು, ಅಂದರೆ ಸಣ್ಣದಾಗಿರೋ ತುಂತುರು ಮಳೆ ಬರ್ತಾ ಇತ್ತು. 2 ಕಾಮನ್ ಬಿಲ್ ಕಟ್ಟಿತ್ತು, ಒಂದು ಅದ್ರ ಮೇಲುಗಡೆ ಇನ್ನೊಂದು ಕಟ್ಟಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ನೋಡೋದಕ್ಕೆ, ಹಾಗೆಯೇ ಅದನ್ನು ನಿಮಗೂ ಕೂಡ ತೋರಿಸ್ದೆ. ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಹಾಗೆ ಬೆಳಗ್ಗೆ ಎದ್ದು ಫಸ್ಟು ಮತ್ತೆ ಮನೇನ ಕ್ಲೀನ್ ಮಾಡ್ತಾ ಇದ್ದೀವಿ, ಕರ್ಟನ್ಗಳೆಲ್ಲ ಹಾಕಿದ್ವಿ, ನೆನ್ನೆ ಹಾಕೋಣ ಅಂತ ಅಂದ್ಕೊಂಡ್ವಿ, ಮತ್ತು ಧೂಳು ಹೊಡಿಯೋದಿತ್ತಲ್ವ, ಅದಕ್ಕೆ ಕರ್ಟನ್ಗಳನ್ನ ಹಾಕಲಿಲ್ಲ. ಧೂಳೆಲ್ಲ ಹೊಡೆದು ಆಗಿತ್ತಲ್ವ, ಅದಕ್ಕೆ ಸೋಫಾ ಕವರು ಎಲ್ಲದನ್ನು ತೆಗೆದು ವಾಷಿಂಗ್ ಮಷೀನಿಗೆ ಹಾಕಿದ್ದೀನಿ. ಮನೆ ಕ್ಲೀನ್ ಮಾಡಿದಾಗ ಮನೆ ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ, ಇವತ್ತು ಸೋಫಾ ಎಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಬೇಗ ಕೂಡ ಎದ್ದಿದ್ದೀನಿ, ಯಾವಾಗಲೂ ಕೆಲಸದವ್ರನ್ನ ಕರ್ಕೊಂಡೇ ಮಾಡ್ತಾಯಿದ್ದೆ, ಈ ಸಲ ನಾವೇ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನೋಡೋಣ ಇದು ಎಷ್ಟು ದಿನಕ್ಕೆ ಮುಗಿಯುತ್ತೋ ಗೊತ್ತಿಲ್ಲ. ಹಾಗಾಗಿ ನಾನು ದೀಪಾವಳಿ ಹಬ್ಬಕ್ಕಿಂತ ಒಂದು 10 ದಿನಕ್ಕಿಂತ ಮುಂಚೆಯಿಂದನೇ ನಾನು ಮನೇನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಆದರೆ ನನ್ನ ವ್ಲಾಗು ಸ್ವಲ್ಪ ಲೇಟಾಗಿ ಬರುತ್ತೆ, ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಅದನ್ನೇ ಹೇಳ್ತೀನಿ, ಯಾಕಂದರೆ ಮತ್ತೆ ಯಾರೋ ಎಲ್ಲರಿಗೂ ಕ್ಲಾರಿಟಿ ಕೊಡಬೇಕಲ್ವಾ. ಹಾಗಾಗಿ ಹಬ್ಬ ಆದ ನಂತರ ನನ್ನ ಹಬ್ಬದ ಕ್ಲೀನಿಂಗ್ ವ್ಲಾಗ್ ಬರುತ್ತೆ, ಆ ನಂತರ ಹಬ್ಬದ ವ್ಲಾಗ್ ಬರುತ್ತೆ. ಮತ್ತು ಹಬ್ಬಕ್ಕೆ ಮಕ್ಕಳು ಇಬ್ಬರು ಮತ್ತೆ ಬರ್ತಾ ಇದ್ದಾರೆ, ಶ್ರೇಯನು ಕೂಡ ನಾವು ಹೋಗಿ ಕರ್ಕೊಂಡ್ಬರಬೇಕು. ಶ್ರೇಯನ್ ಬಿಟ್ಟು ಬಂದಾಗೆ ನಾನು ಹೇಳಿದ್ದೆ ಅಲ್ವಾ ಶ್ರೇಯು ಹಬ್ಬಕ್ಕೆ ಬರ್ತಾನೆ ಅಂತ. ಯಾವ ವರ್ಷನೂ ಹಬ್ಬಕ್ಕೆಲ್ಲ ಬಿಟ್ಟಿರಲಿಲ್ಲ ಅಂತೆ, ಈ ವರ್ಷ ಬಿಡ್ತಾ ಇದ್ದಾರೆ. ನನಗೆ ಯಾರೋ ಒಬ್ಬರು ಪೇರೆಂಟ್ಸು ಟಚ್ಚಲ್ಲಿದ್ದಾರೆ, ಅವರು ಹೇಳಿದ್ದು ನನಗೆ ಈ ದಿವಾನ ನೋಡಿದಾಗೆಲ್ಲ ಶ್ರೇಯದೇ ನೆನಪಾಗೋದು. ಶ್ರೇಯು ಇದ್ದರೆ ಮಾತ್ರ ನಮ್ಮನೇಲಿ ಈ ದಿವಾನ ಹಾಳಾಗುತ್ತೆ, ಇಲ್ಲಾಂದರೆ ನಾನು 15 ದಿನ ಒಂದೊಂದು ಸಲ 20 ದಿನ ಆದರೂ ನಾನು ಆ ಮೇಲುಗಡೆ ಕವರನ್ನು ತೆಗಿಯೋದಿಲ್ಲ, ಯಾಕಂದರೆ ಚೂರು ಗಲೀಜಾಗಿರೋದಿಲ್ಲ, ಅಷ್ಟು ಕ್ಲೀನಾಗಿರುತ್ತೆ. ಇನ್ನೇನಾದರೂ ಬೇಸಿಗೆ ಬಂದರೆ ಸ್ವಲ್ಪ ಗಲೀಜಾಗುತ್ತೋ ಏನೋ, ಯಾಕಂದರೆ ಧೂಳು ಗೀಳು ಆ ಥರದ್ದು ಬಂದರೆ. ಇಲ್ಲಿ ತನಕ ಮಳೆಗಾಲ ಇತ್ತು, ಹಾಗಾಗಿ ಏನು ಗಲೀಜು ಆಗ್ತಿರಲಿಲ್ಲ. ನಮ್ಮನೆಯವ್ರು ಈ ಸಲ ಬಂದು ಹೋದ ಅಲ್ಲ, ಆವಾಗ ಹೇಳ್ತಾ ಇದ್ರು ಸುಮ್ಮನೆ ಶ್ರೇಯಿಗೆ ದಿವಾನ ಕೊಟ್ಟು ಕಳಿಸ್ಬಿಡ ಅಂಟ್ ಮಾ, ಸುಮ್ಮನೆ ನಮ್ಮನೇಲಿ ವೇಸ್ಟ್ ಆಗುತ್ತೆ ಅಂತ ಅಂತ ಇದ್ರು. ನನಗೂ ಸ್ವಲ್ಪ ಮನೆಯೆಲ್ಲ ಏನಾದರೂ ಬೇರೆ ಥರ ಮಾಡಬೇಕು ಅನಿಸುತ್ತೆ, ಈ ಲಿವಿಂಗ್ ರೂಮ್ನು ಸ್ವಲ್ಪ ಬದಲಾಯಿಸೋಣ ಅಂತ ನಮ್ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಥಂಡಿ ಆಗಿದೆ, ಹಾಗಾಗಿ ಸೊಂಟದಲ್ಲಿ ಕರ್ಚಿಪ್ ಇಟ್ಕೊಂಡೇ ಓಡಾಡ್ತಾ ಇದ್ದೀನಿ. ನನಗೆ ಬಲೆ ಹೊಡೆದ್ರೆ ಮನೆ ಕ್ಲೀನ್ ಮಾಡಿದ್ರೆ ಅದು ಯಾವಾಗಲೂ ನನ್ನದೊಂದು ಅಲರ್ಜಿ ಇದೆ, ಹಾಗಾಗಿ ಅದು ನನಗೆ ಥಂಡಿ ಆಗಿಬಿಡುತ್ತೆ. ಅದಕ್ಕೇ ನಮ್ಮ ಮನೆಯವರು ಬಲೆ ಎಲ್ಲ ಹೊಡೆಯೋಕ್ಕೆ ನಾನು ಬಿಡಲ್ಲ, ಅವರೇ ಹೊಡೀತಾರೆ. ಗುಡ್ ಮಾರ್ನಿಂಗ್, ನಿನ್ನೆ ವ್ಲಾಗ್ನ ಅರ್ಧಕ್ಕೆ ನಿಲ್ಲಿಸಿದ್ದೆ ಅಲ್ಲ, ಏನಾಯ್ತು ಅಂದರೆ ನಾನು 12 ಗಂಟೆಗೆ ಅನ್ನಕ್ಕಿತ್ತೆ, ಇಲ್ಲಾದರೆ ಇವ್ರು ಬೇಗ ಬಂದರೆ ಊಟ ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಆಮೇಲೆ ಇವರು 12:30 ಅಷ್ಟೊತ್ತಿಗೆ ಬಂದರು, ಬಂದವರಿಲ್ಲ ನಂಗೆ ಸಾಗೋದಲ್ಲ ಏನೋ ಕೆಲಸ ಇದೆ ಅಂತ ಹಾಗೆ ಹೋದರು. ನಾನು ಸ್ವಲ್ಪ ಅನ್ನನೂ ಜಾಸ್ತಿ ಮಾಡಿದ್ದೆ, ಅದು ಅನ್ನನೂ ಹಾಗೆ ಇದೆ, ಸಾರು ಹಾಗೆ ಇದೆ. ಅದಕ್ಕೆ ಇವತ್ತು ತಿಂಡಿ ಚಿತ್ರಾನ್ನ ಮಾಡೋಣ ಅಂತ, ಖಾರನೂ ಒಂದು ಸ್ವಲ್ಪ ಇದೆ, ಅದಷ್ಟೇ ಮಾಡ್ತೀನಿ ಚಿತ್ರಾನ್ನನ. ಬೇಕಾದ್ರೆ ಅವರೊಬ್ಬರೇ ತಿನ್ನಲಿ, ನಂಗೆ ತಿಂಡಿ ಇಲ್ದಿದ್ರು ನಡೆಯುತ್ತೆ. ಆಮೇಲೆ ನಂದು ಸ್ನಾನ ಆಗೋಷ್ಟೊತ್ತಿಗೆ ನಿನ್ನೆ 4:30 ಆಗಿತ್ತು. ಆಮೇಲೆ 4:30 ಅಷ್ಟೊತ್ತಿಗೆ ಊಟ ಮಾಡಿದೆ, ಸ್ವಲ್ಪ ಊಟ ಮಾಡಿದೆ. ಅದು ಊಟದ ಟೈಮು ಮೀರಿ ಹೋಗಿತ್ತಲ್ಲ, ಊಟ ಮಾಡಬೇಕು ಅಂತ ನಾನು ಅನ್ನಿಸ್ಲಿಲ್ಲ. ಏನಾಯಿತು, ಅವ್ರು ಹೋದ್ರಲ್ಲ ಮತ್ತು ಮನೇಲಿ ಒಬ್ಬಳೇ ಏನು ಮಾಡೋದು ಅಂತ ಹೇಳಿ ಮೇಲುಗಡೆ ಸ್ವಲ್ಪ ವಾರ್ಡ್ರೋಬ್ಸ್ ಎಲ್ಲ ತೆಗೆಯೋಣ, ಕ್ಲೀನ್ ಮಾಡೋಣ ಅಂತ ತೆಗೆದೆ. ಅದು ತೆಗೆದ್ರೆ ಗೊತ್ತಲ್ಲ ಅದು ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ, ಹಾಗಾಗಿ ಲೈಟ್ ಆಗೇ ಹೋಯಿತು. ಆಮೇಲೆ ನಂದು ಊಟ ಆಗ್ತಿದ್ದಂಗೆ ನಮ್ಮನೆಯವರು ಹೆಂಗಿದ್ರು ಬಾಕ್ಸ್ ತರಕ್ಕೆ ಹೋಗ್ಬೇಕು ಅಂತಿದ್ದಿಲ್ಲ, ಬಾ ಹೋಗಿ ಬಂದುಬಿಡೋಣ ಅಂತ. ಯಾಕಂದರೆ ನಾನು ಏನಾದ್ರು ಕುತ್ಕೊಂಡೆ ಅಂದರೆ ನಾನು ಹೇಳೋದೇ ಇಲ್ಲ, ತುಂಬ ಸುಸ್ತಾಗ್ಬಿಟ್ಟಿತ್ತು ನನಗೆ.
ಹಂಗೆ ಮತ್ತೆ ಅವ್ರ ಜೊತೆಗೆ ಹೋಗಿ ಬಾಕ್ಸ್ ತೊಗೊಂಡು ಮತ್ತೆ ಹಂಗೆ ಮನೆಗೆ ಬಂದೆ. ಆಮೇಲೆ ಅವರು ಅಲ್ಲಿ ಊಟ ಹೆವಿ ಆಗಿತ್ತಂತೆ, ಅವರು ಊಟ ಮಾಡಲಿಲ್ಲ, ನನಗೂ ಯಾಕೋ ಏನೂ ಬೇಡ ಅನ್ನಿಸ್ತು. ಒಂದೊಂದು ಲೋಟ ರಾಗಿ ಗಂಜಿ ಕುಡಿದು ಹಂಗೆ ಮಲಗಿದ್ವಿ. ಬೆಳಗ್ಗೆ ಈಗ ಅನ್ನ ಅದೇ ಇದೆ, ಸ್ವಲ್ಪ ಚಿತ್ರಾನ್ನದ ಖಾರ ಕೂಡ ಇದೆ, ನೋಡ್ತೀನಿ ಒಂಚೂರು ಮಾಡ್ತೀನೋ ಅದೇ ಸಾಕೋ ಏನೋ ನೋಡ್ತೀನಿ. ಹಾಂ, ಮಧ್ಯ ರಾತ್ರಿ ಏನಾಯಿತು ಅಂದರೆ ನನಗೆ ಧೂಳು ಹೊಡೆದ್ರೆ ಆಗೋದಿಲ್ಲ. ಮಧ್ಯ ಎಷ್ಟೊತ್ತಿಗೆ 2 ಗಂಟೆಗೆ ಅನ್ಸುತ್ತೆ, 2:30 ಅಲ್ಲ ಸಾರಿ 2:30 ಆಗಿತ್ತು, ಎಚ್ಚರ ಇತ್ತು ಅಂದರೆ ಟೈಮ್ ನೋಡಿದ್ದೆ ನಾನು. ಒಂದು ಸೀನು ಶುರು ಆಯಿತು ಅಂದರೆ ನನಗೆ ನಿನ್ನೆ ಇಡೀ ದಿನ ಆ ಥರ ಕೆಲಸ ಮಾಡಿದ್ರೂ ಧೂಳು ಹೊಡೆದ್ರೂ ಆಗಿಲ್ಲ. ನಾನು ಧೂಳು ಹೊಡಿಬೇಕಿದ್ರೆ ಒಳಗಿರೋದಿಲ್ಲ, ಇಲ್ಲ ಮೂಗಿಗೆ ಒಂದೇನಾದರೂ ಹಿಂಗೆ ಬಟ್ಟೆ ಕಟ್ಕೊಂಡಿರ್ತೀನಿ, ನನಗೆ ಅಲರ್ಜಿ ಇದೆ ಅಲ್ಲ ನಿಮಗೆ ಗೊತ್ತಿದೆ. ಅಷ್ಟೊತ್ತಿಗೆ ಶುರುವಾಯಿತು ನನಗೆ. ಒಂದು ನಮ್ಮನೇಲಿ ಹೇಳ್ತಾರೆ ಒಂದು 200 ಸೀನ್ ಇದೆಯೇನು ಅಂತ ಹೇಳಿ. ಇವತ್ತು ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದು ಮೇಲುಗಡೆ ಕ್ಲೀನ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದಾಗಿತ್ತು. ನಾವು 5 ಗಂಟೆಗೆ ಪಾಪ 5 ಗಂಟೆಗೆ ಎಬ್ಸಿದ್ರು ನಮ್ಮನೆಯವರು, ನನಗೆ ಹೇಳಷ್ಟದು ಶಕ್ತಿನೂ ಇರಲಿಲ್ಲ. ಆಮೇಲೆ ಇಲ್ಲ ಬಂದವನು ಹೊಡ್ಕೊಡ್ತೀನಿ ಬಿಡು ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನಾದೆ ನಾನು. ಕೆಳಗಡೆದಂತೂ ಫುಲ್ ಎಲ್ಲ ಕ್ಲೀನ್ ಆಯಿತು, ಇನ್ನು ಮೇಲುಗಡೆದಂದು. ಅದಕ್ಕೇ ಇವತ್ತು ಇದನ್ನು ಒರೆಸೋಣ ಅಂದ್ಕೊಂಡಿದ್ದೆ, ಕಿಟಕಿದು ನೋಡೋಣ ಏನಾಗುತ್ತೆ ಅಂತೇಳಿ. ಕಿಟಕಿದೊಂದು ಒರೆಸ್ಕೊಂಡ್ರೆ ಗಾಜನ್ನು ಗ್ಲಾಸನ್ನು ಅದೊಂದು ಸರಿಯಾಗುತ್ತೆ. ಅದು ನಮ್ಮದು ಫುಲ್ಲು ಅಂದರೆ ಅದಕ್ಕೇನು ಇಚ್ಚಿಂಗೇನು ಇಲ್ಲಲ್ಲ, ತುಂಬ ಗಲೀಜು ಕಾಣುತ್ತೆ, ಹಾಗಾಗಿ ಸ್ವಲ್ಪ ಪದೇ ಪದೇ ಅದನ್ನು ಒರೆಸ್ಕೊಳ್ಬೇಕಾಗುತ್ತೆ. ನನ್ನ ಪರಿಸ್ಥಿತಿ ಹಿಂಗಾಯ್ತು ನಿನ್ನೆ ಇದ್ದಕ್ಕಿದ್ದಂಗೆ. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಸೀನ್ ಇದ್ದಕ್ಕೆ ಜೋರು ತಲೆನೋಯ್ತಾ ಇದೆ. ನಮ್ಮನೇಲಿ ಟೀ ಕುಡಿ ಕುಡಿ ಅಂತ ಹೇಳಿದ್ರು, ಅವ್ರ ಜೊತೆಗೆ ನನಗೆ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ಈಗಾರ ಸ್ವಲ್ಪ ಮಾಡ್ಕೊಂಡು ಕುಡಿತೀನಿ. ಟೈಮ್ ಬಂದು 7:05. ಅದೇ ಪಾತ್ರೆನೂ ಒಂದು ರಾಶಿ ಇತ್ತು ನಿನ್ನೆದು, ಅದಷ್ಟನ್ನು ತೊಳೆದೆ. ನಿನ್ನೆ ಬಾಕ್ಸ್ ತಂದಿದ್ದೆ ಅಲ್ಲ, ಅದನ್ನು ರಾತ್ರಿನೇ ತೊಳೆದು ದಬಾಕಿ ಇಟ್ಟಿದ್ದೆ. ನಮ್ಮನೆಯವ್ರು ಬಂದಮೇಲೆ ಎಲ್ಲ ಸರಿ ಮಾಡಿ ಜೋಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಈಗ ಕಿಟಕಿ ಒರೆಸ್ಲೋ ಏನು ಮಾಡಲಿ ನೋಡ್ತಾ ಇದ್ದೀನಿ. ನೀರು ಕೂಡ ಅಷ್ಟೇ, ಒಂದೇ ಲೋಟ ನೀರು ಕೊಡ್ತಿದ್ದೀನಿ, ನೀರು ಯಾಕೋ ಸೇರ್ತಾ ಇಲ್ಲ. ನೀರು ಕೊಡ್ದು ಗಿಲ್ಲ ಇದನ್ನು 2 ವರ್ಸ್ಕೊಂಡು 3 ಇದೆ ವರ್ಸೋದು ನಂದು, ಅವ್ರದ್ದು 2 ಇದೆ. ಇಬ್ಬರು ಹಿಷೆ ಮಾಡ್ಕೊಂಡಿದ್ದೀವಿ, ಅದು ಸಿಗಲ್ಲ ಅಂತ ಅವ್ರ ಒರೆಸ್ಕೊಡಿ ಅಂದಿದ್ದೀನಿ. ಯಾವಾಗಲೂ ಕೆಲಸದವರೇ ಬಂದು ಒರೆಸೋರು, ಈ ಸಲ ನಾನೇ ಮಾಡೋಕ್ಕೆ ಹೋದೆ, ನೋಡೋಣ ಏನಾಗುತ್ತೆ ಅಂತ. ಏನು ಅಡ್ಡಿಲ್ಲ, 3 ದಿನದ ತನಕ ಮಾಡ್ಕೊತೀನಿ. 2 ದಿನ ನಾನು 3 ದಿನದ್ದೇ ಇಟ್ಕೊಂಡಿರೋದು, ಒಂದೇ ದಿನ 2 ದಿನಕ್ಕೆ ಮುಗಿಸಲ್ಲ, 3 ದಿನವೇ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ನೋಡೋಣ ಹಾಗೆ ಆಗುತ್ತೋ ಅಥವಾ 2 ದಿನಕ್ಕೆ ಮುಗಿಯುತ್ತಾ ಅನ್ನೋದನ್ನು ನೋಡೋಣ. ಏನಾದರೂ ಮಾಡಿ ಇವತ್ತೇ ಮುಗಿಸೋಣ ಅಂತ ಇದ್ದೀನಿ. ಮೇಲ್ಗಡೆದೆ ನಂಗೆ ಅಷ್ಟು ತ್ರಾಸಾಗೋದಿಲ್ಲ, ಕೆಳಗಡೆದೆ ಅಡುಗೆ ಮನೆಯೆಲ್ಲ ಗೊತ್ತಲ್ಲ ಕಿತ್ತಾಕೊಂಡ್ರೆ. ನಿನ್ನೆಂತೂ ಸಾಕಾಗ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಆ ಪ್ಲಾಸ್ಟಿಕ್ದೆಲ್ಲ ತೆಗಿಯೋಣ ಅಂತ ಹೇಳಿ, ಆಗ್ತಾನೆ ಇರಲಿಲ್ಲ ಗೊತ್ತಲ್ವಾ. ಯಾವುದು ನಾವು ಅಂದ್ಕೊಂಡಂಗೆ ಆಗೋದಿಲ್ಲ, ಎಲ್ಲದಕ್ಕೂ ಟೈಮ್ ಬೇಕಾಗುತ್ತೆ. ಒಂದು ಸಂಸಾರ ಅಂದಮೇಲೆ ನಾವು ಇರೋ ತನಕನೂ ಒಂದೊಂದೇ ಬದಲಾಯಿಸ್ಬೇಕಾಗುತ್ತೆ. ಬಾಕ್ಸ್ಗಳೆಲ್ಲ ತೊಳೆದು ಇಟ್ಟಿದ್ದೆ, 4 ಬಾಕ್ಸು, ಅದು ಒಂದು ಬಾಕ್ಸು ಸ್ವಲ್ಪ ನೆಗ್ಗಿದಂಗೆ ಆಗಿತ್ತು, ಹಾಗಾಗಿ ಇದನ್ನು ವಾಪಸ್ ಕೊಡಿ ಅಂತ ಹೇಳಿ ಇಟ್ಟಿದ್ದೀನಿ. ಮತ್ತು ಒಂದು ಸ್ವಲ್ಪ ಇದೇ ಥರ ನೆಗ್ಗಿತ್ತು. ನಮ್ಮನೆಯವರು ಅದೆಲ್ಲ ಇರಲಿ ಬಿಡು, ಯಾಕಂದರೆ ಅವು ಬರಬೇಕಿದ್ರಲ್ಲ ಆ ಥರ ಆಗುತ್ತೆ ಅಂತ. ಆದರೆ ಇದು ತುಂಬ ನೆಗ್ಗಿತ್ತು, ಹಾಗೆ ಮುಚ್ಚಳ ಕೂಡ ನೆಗ್ಗಿತ್ತು, ಹಾಗಾಗಿ ಅದನ್ನು ವಾಪಸ್ ಕೊಟ್ಟೆ. ಆದರೆ ನಮಗೆ ಅದೇ ಥರದ್ದೇ ಸಿಗಲಿಲ್ಲ, ಸ್ವಲ್ಪ ಬೇರೆ ಥರ ಸಿಕ್ತು. ನೆನ್ನೆದೇ ಅನ್ನ ಇತ್ತು, ಅದನ್ನು ಇವತ್ತು ಖಾಲಿ ಮಾಡಲೇಬೇಕು, ಯಾಕಂದರೆ ಅಷ್ಟು ಅನ್ನ ಇದೆ. ಮಧ್ಯಾಹ್ನ ಅಂತೂ ಅದನ್ನು ಬಿಸಿ ಮಾಡಿ ಊಟ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ ಬೆಳಗ್ಗೆ ಚಿತ್ರಾನ್ನನಾದರೂ ಮಾಡೋಣ ಅಂತ. ಚಿತ್ರಾನ್ನದ ಖಾರ ಕೂಡ ಇದೆ, ಹಾಗಾಗಿ ಬೆಳಗ್ಗೆ ನನಗೆ ಯಾವುದೇ ರೀತಿಯಾಗಿರೋ ಟೆನ್ಷನ್ ಇಲ್ಲ, ಅಂದರೆ ತಿಂಡಿದೇನು ಟೆನ್ಷನ್ ಇಲ್ಲ. ಹಾಗೆಯೇ ನಮ್ಮನೆಯವರು ಮೆಹೆಂದಿನ ನೆನೆಸು ಅಂತ ಹೇಳಿದರು, ಹಾಗಾಗಿ ಮೆಹೆಂದಿನ ಕೂಡ ನೆನೆಸಿದ್ದೀನಿ. ನಾನು ಅವತ್ತು ಬೀಟ್ರೂಟ್ ರಸ ಹಾಕಿ ನೆನೆಸಿದ್ದಲ್ಲ, ಅವಾಗ ಯಾರೋ ಒಬ್ಬರು ಹೇಳಿದರು ಅದು ತಲೆಸ್ನಾನ ಮಾಡಿದಾಗ ಆ ಕಲರ್ ನಿಲ್ಲೋದಿಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾನು ಬೀಟ್ರೂಟ್ ರಸ ಏನೂ ಹಾಕಿಲ್ಲ. ಹಾಗೆ ನಮ್ಮ ಸಿಂಬಂದೇ ಚಾನ್ಸ್ ಅನಿಸುತ್ತೆ, ಏನು ಕೆಲಸ ಇಲ್ಲ, ಬಕ್ಸಿ ಇಲ್ಲ, ಆರಾಮಾಗಿ ಹಾಕಿರೋ ಊಟ ಮಾಡೋಣ, ಸುಮ್ಮನೆ ಕಟ್ಟೆ ಕಾಯೋಣ. ನಮ್ಮ ಸಿಂಬ ಚೆನ್ನಾಗಾಗಿದ್ದಾನೆ, ಏನು ಗೊತ್ತಾ, ನಮ್ಮ ಸಿಂಬ ಚೆನ್ನಾಗಾಗಿದ್ದಾನೆ ಅಂತ ನಾವು ಒಂದು 3-4 ಸಲ ಹೇಳಿದ್ರೆ ನಮ್ಮ ಸಿಂಬ ಹುಷಾರೇ ಇರೋದಿಲ್ಲ. ಅದಕ್ಕೆ ನಂದೇ ಎಲ್ಲೋ ದೃಷ್ಟಿಯಾಗುತ್ತೆ ಅಂತ ನನಗೆ ಹೇಳೋದೇ ಇಲ್ಲ. ಆದರೆ ಇವತ್ತು ಯಾಕೋ ನೋಡಿದಾಗ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಒಳ್ಳೆ ಗುಂಡು ಗುಂಡುಕ್ಕೆ ಚೆನ್ನಾಗಾಗಿದ್ದಾನೆ. ಕಿಟಕಿನ ಒರೆಸ್ತಾ ಇದ್ದೀನಿ, ಆ ಕಡೆ ಅದು 3 ಕಿಟಕಿ ಆಗಿತ್ತು. ಈ ಏಣಿ ಮೆಟ್ಲು, ಆಮೇಲೆ ಡೈನಿಂಗ್ ಟೇಬಲ್ದು, ಮತ್ತು ಅಡುಗೆ ಮನೆದು. ಅಡುಗೆ ಮನೆ ಕಿಟಕಿ ಮಾತ್ರ ಎಷ್ಟು ಗಲೀಜಾಗಿರುತ್ತೆ ಅಂದರೆ ಆ ಥರ ಗಲೀಜಾಗಿರುತ್ತೆ. ನಾನು ಹಾರಿರೋದನ್ನೆಲ್ಲ ಒರೆಸ್ಕೊತೀನಿ, ಆದರೂ ಕೂಡ ಅಷ್ಟು ಗಲೀಜಾಗಿರುತ್ತೆ. ನಾನು ಅದೇ ನಮ್ಮನೆಯವರು ನಾನು ಅದೇ ಅಂದ್ಕೊತಾ ಇದ್ವಿ, ಇನ್ನು ಅಟ್ಲೀಸ್ಟ್ 2 ತಿಂಗಳಿಗೋ ಒಂದು ಸಲ ಈ ಥರ ಕ್ಲೀನ್ ಮಾಡೋಣ. ನಾವು 3 ತಿಂಗಳು 4 ತಿಂಗಳಿಗೆ ಕ್ಲೀನ್ ಮಾಡೋದಕ್ಕಿಂತನೂ 2 ತಿಂಗಳಿಗೆಲ್ಲ ಒಂದು ಸಲ ಈ ಥರ ಕ್ಲೀನ್ ಮಾಡೋಣ ಅಂತ. ಅಲ್ಲಿ ಒಂದು ಸಣ್ಣದು ಏಣಿ ಮಾಡಿಸಿದ್ದಾರೆ, ಆ ಏಣಿ ಇಟ್ಕೊಂಡೆ ಕೆಲಸ ಮಾಡ್ತಾ ಇದ್ದೀನಿ. ಆ ಏಣಿ ಚೆನ್ನಾಗಿದೆ, ನಮ್ಮದು ಮತ್ತೊಂದಿದೆ, ಅದರಲ್ಲಿ ನನಗೆ ಹತ್ತೋದಕ್ಕೆ ಹೆದರಿಕೆ ಆಗುತ್ತೆ, ಯಾರಾದರೂ ಒಬ್ರು ಹಿಡ್ಕೋಬೇಕು. ಆದರೆ ಈ ಏಣಿ ತುಂಬ ಚೆನ್ನಾಗಿದೆ,
ಅಂದರೆ ಮುಂಚೆ ಎಲ್ಲ ಬಿದಿರಿನ ಎಣ್ಣೆ ಬರುತ್ತೆ ಗೊತ್ತಾ, ಅದೇ ಇದರಲ್ಲೇ ಕಬ್ಬಿಣದ್ದು ಮಾಡಿಸಿದ್ದಾರೆ. ನಾವು ಮನೆ ಮೇಲುಗಡೆ ಶೀಟ್ ಹಾಕ್ಸಿದ್ವಿ ಅಲ್ಲ, ಅದರಲ್ಲಿ ಉಳಿದಿರೋ ಕಬ್ಬಿಣದಲ್ಲಿ ಈ ಥರ ಮಾಡಿದ್ದಾರೆ. ನನಗೆ ಕಿಟಕಿ ಬಾಗಿಲು ಒಂದು ಒರೆಸಿದ್ರೆ ಇಡೀ ಮನೆ ಕೆಲಸ ಆದಂಗೆ ಆಗುತ್ತೆ. ಯಾಕಂದರೆ ಅದೇ ತುಂಬ ಟೈಮು ತಗೊಳ್ಳುತ್ತೆ, ತುಂಬ ಧೂಳಿರುತ್ತೆ. ಸದ್ಯ ಈಗ ಮಳೆಗಾಲ ಆದ್ದರಿಂದ ಅಷ್ಟು ಇರೋದಿಲ್ಲ, ಇನ್ನು ಬೇಸಿಗೆಗಾಲದಲ್ಲಿ ತುಂಬ ಧೂಳು ಇರುತ್ತೆ. ಎರಡು ಕಿಟಕಿ ಒರೆಸೋಷ್ಟೊತ್ತಿಗೆ ಸಾಕಾದಂಗೆ ಆಯಿತು. ಬಂದು ನೀರು ಕುಡಿತಾ ಇದ್ದೀನಿ, ಯಾಕಂದರೆ ಬಿಸಿಲು ಬಂದೇ ಬಿಡ್ತು ಇವತ್ತು. ನೆನ್ನೆ ಅಷ್ಟು ಬಿಸಿಲು ಇರಲಿಲ್ಲ, ನಾನು ನೆನ್ನೆ ಕಿಟಕಿ ಒರೆಸ್ಕೊಂಡಿದ್ರೆ ಸರಿ ಆಗ್ತಾ ಇತ್ತು. ಇವತ್ತು ಬಿಸಿಲು ಮುಖಕ್ಕೇ ಹೊಡಿತಾ ಇತ್ತು, ಹಾಗಾಗಿ ನಾನಿನ್ನೂ ಟೀನು ಕುಡಿದಿರಲಿಲ್ಲ. ಒಂದು ಏನದು ಎನರ್ಜಿ ಡ್ರಿಂಕಾರು ಕುಡಿದ್ಬಿಟ್ಟು ಹೋಗಿ ಕಿಟಕಿ ಒರೆಸೋಣ ಅಂತ ಎನರ್ಜಿ ಡ್ರಿಂಕ್ ಕುಡಿಯೋದಕ್ಕೆ ಬಂದಿದ್ದೀನಿ. ಮತ್ತು ನಾನು ಕಿಟಕಿ ಬಾಗಿಲನ್ನು ಓಪನ್ ಮಾಡ್ಕೊಂಡಿರಲಿಲ್ಲ, ಅದಷ್ಟನ್ನು ಮಾತ್ರ ಓಪನ್ ಮಾಡ್ಕೊಂಡು ಹೋಗಿದ್ದೆ. ನಮ್ಮ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ರೋಡು. ಮುಂಚೆ ಈ ಥರ ರೋಡೇ ಕಾಣ್ತಿರ್ಲಿಲ್ಲ, ಫುಲ್ ಮಟ್ಟಿ ಬೆಳೆದಿತ್ತು. ಒಂದು ಬೇಜಾರು ಏನಂದರೆ ಅಲ್ಲಿ ಎಷ್ಟೊಂದು ಸೀತಾಫಲ ಹಣ್ಣಿನ ಗಿಡಗಳಿತ್ತು, ಅದೆಲ್ಲ ಅದನ್ನು ಕಿತ್ತು ಹಾಕ್ಬಿಟ್ಟಿದ್ದಾರೆ. ಹಾಗೆಯೇ ಇಷ್ಟು ಅನ್ನನ ತೆಗೆದಿಟ್ಟೆ, ಇದಿಷ್ಟು ಮಾತ್ರ ಚಿತ್ರಾನ್ನ ಮಾಡಿದೆ. ಹಾಗೆ ನೋಡಿ ಸಾರು ಕೂಡ ನೆನ್ನೆದೇ ರಸಮ್ ಇದೆ. ಇವತ್ತು ಮತ್ತೆ ಏನು ಅಡುಗೆ ಮಾಡೋದಿಲ್ಲ, ಬಿಸಿ ಅನ್ನ ಮಾಡಿಕೊಂಡು ಇಲ್ಲ ಮೊಸರುಗಾಯಿ ಅಥವಾ ಸೌತೆಕಾಯಿ ಏನಾದರೂ ಹೆಚ್ಕೊಂಡು ಊಟ ಮಾಡಿದೆ. ಒಂಚೂರು ಅದು ಪಾತ್ರೆಯಿಂದ ಕೆಳಗೆ ಹೋಗೇ ಇಲ್ಲ, ಅದನ್ನು ಕೂಡ ಬಿಸಿಗಿಟ್ಟಿದ್ದೀನಿ. ಹಾಗೆಯೇ ಕಿಟಕಿ ಎಲ್ಲ ಒರೆಸಿ ನಮ್ಮನೆಯವರು ಕೂಡ ಬಂದರು, ಹಾಗಾಗಿ ಚಿತ್ರಾನ್ನ ಹಚ್ಚಿಬಿಟ್ಟು ಅದನ್ನೇ ಒಂಚೂರು ನಾನು ಬಿಸಿ ಮಾಡಿದೆ. ನೆನ್ನೆ ಅನ್ನ ಅಲ್ಲ, ಹಾಗಾಗಿ ಸೌತೆಕಾಯಿ ಬಿಟ್ಟಿತ್ತು, ನೋಡೋಣ ಅಂತ ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ಕೊಯ್ಯಲ್ಲ ಅದನ್ನು, ಮಧ್ಯಾಹ್ನ ಊಟಕ್ಕೆ ಕೊಯ್ಯೋಣ ಅಂತ ಮತ್ತೆ ಹಾಗೆ ಇಟ್ಟೆ. ನಮ್ಮನೆಯವರು ಬಂದ್ರಲ್ಲ, ತಿಂಡಿ ತಿಂದವರು, ಕಿಟಕಿ ಎಲ್ಲ ಒರೆಸಿ ಅವರು ಕೂಡ ಹೋದರು. ಹಾಗೆಯೇ ಬಾಕ್ಸಿಗೆಲ್ಲ ನಾನು ಹಾಕ್ಕೊಟ್ಟೆ, ಅವರೆಲ್ಲ ಬಾಕ್ಸ್ಗಳನ್ನ ಮೇಲೆ ಜೋಡಿಸಿದ್ರು. ಆ ವಿಡಿಯೋ ನಾನು ಮಾಡಲೇ ಇಲ್ಲ, ಯಾಕಂದರೆ ಯಾಕೋ ಕಿಟಕಿ ಎಲ್ಲ ಒರೆಸೋದಕ್ಕೂ ಸಾಕಾದಂಗೆ ಅನ್ನಿಸ್ತು. ಒಂದು 10 ನಿಮಿಷ ಕುತ್ಕೊಂಡ್ಬಿಟ್ಟೆ, ಕಾಫಿ ಕುಡಿತೀಯಾ ಅಂದರು, ಬೇಡ ಅಂತ ಅಂದೆ. ಹಾಗೆ ಇಬ್ಬಳು ದಣ್ಣು ತಂದಿದ್ರು, ಅದು ಒಡೆದಿತ್ತು. ಅದನ್ನು ಕೂಡ ನಾನೀಗ ಹೆಚ್ಚಿ ಇಡ್ತಾ ಇದ್ದೀನಿ, ಸ್ನಾನ ಎಲ್ಲ ಆದಮೇಲೆ ತಿನ್ನೋಕ್ಕಾಗುತ್ತೆ ಅಂತ. ನಾನೇನು ಮಾಡ್ತೀನಿ, ಬೀಜನೆಲ್ಲ ತೆಗೆದು ಇಡ್ತಾ ಇದ್ದೀನಿ, ಆದರೆ ಅದು ಯಾವುದು ನನ್ನ ಹತ್ರ ಸರಿ ಆಗೋದೇ ಇಲ್ಲ. ಹಾಗೆ ಹೀರೆಕಾಯಿ ಇತ್ತು, ಮತ್ತು ಬರೀ ಸಾರು ಒಂದೇ ಎಂಥದ್ದು ಅಂತ ಹೇಳಿ ಸೌತೆಕಾಯಿ ಮೊಸರುಗಾಯಿ ಕೂಡ ಮಾಡಲಿಲ್ಲ. ಸೌತೆಕಾಯಿ ಕೊಯ್ಕೊ ಬಂದು ಬರೀ ಹಾಗೆ ಗಾಲಿ ಗಾಲಿ ಹೆಚ್ಚಿದೆ. ಹಾಗೆಯೇ ಸ್ವಲ್ಪ ಹೀರೆಕಾಯಿ ಬಜ್ಜಿನ ಮಾಡಿದೆ. ಎಷ್ಟು ಕೆಲಸ ಮಾಡಿದ್ರೂ ಹಬ್ಬದ ಟೈಮಲ್ಲಿ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ.